ಎಲ್ಲರೂ ಸ್ವಾಗತ. ಇವತ್ತು ನಾನು ಹಿಂದೂ ಅನಾಲಿಸಿಸ್ನ ಮಾಡ್ತಾ ಇದ್ದೆ. ಅಂದರೆ ನಾಳೆ 15 ಮತ್ತು 14 ಆಲ್ರೆಡಿ ಮಾಡಿದ್ದೀನಿ. 15 ಮತ್ತು 16 ಎರಡು ಸೇರಿಸಿ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ GK Today ಮಾತ್ರ ಹೇಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ನೋಡಿ, ಇತ್ತೀಚೆಗೆ ಯಾವ ನಗರದಲ್ಲಿ ಇಂಡಿಯಾ ಎಕ್ಸ್ಪೋ ಮಾರ್ಟ್ನಲ್ಲಿ ಭಾರತ ಪ್ರಧಾನಮಂತ್ರಿ ಸೆಮಿಕಾನ್ ಇಂಡಿಯಾ 2023 ಉದ್ಘಾಟಿಸಿದರು. ಅದನ್ನಲ್ಲಿ ಗ್ರೇಟರ್ ನೋಯ್ಡಾ ಇಲ್ಲಿ ಬರುತ್ತೆ, ಉತ್ತರ ಪ್ರದೇಶದಲ್ಲಿ. ಓಕೆ, ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. 11 ಸೆಪ್ಟೆಂಬರಿಂದ ಉದ್ಘಾಟನೆ ಮಾಡಿದರು. ಸೆಮಿಕಾನ್ ಇಂಡಿಯಾ ಅಂದರೆ ಒಂದು ಇಂಡಸ್ಟ್ರಿ, ಸೆಮಿಕಂಡಕ್ಟರ್ ಭವಿಷ್ಯ ರೂಪಿಸೋದು. 150 ಶತಕೋಟಿ ಒಂದು ಹೂಡಿಕೆಯಾಗಿದೆ ಭಾರತ ಎಲೆಕ್ಟ್ರಾನಿಕ್ಸ್ ವಲಯಕ್ಕೆ ಸಂಬಂಧಪಟ್ಟಿರುವಂಥ. ಇತ್ತೀಚೆಗೆ ಯಾವ ದೇಶವು ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ನೋಡಿ ISA, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಆಲ್ರೆಡಿ 100 ದೇಶಗಳು ಸದಸ್ಯತ್ವವನ್ನು ಪಡೆದಿದ್ದವು. ಈಗ 101ನೇ ದೇಶವಾಗಿ ಯಾವ ದೇಶ? ನೇಪಾಳ. ಓಕೆ, ನೇಪಾಳ ಏನಾಗಿದೆ ಅಲಯನ್ಸಲ್ಲಿ ಜಾಯ್ನ್ ಆಗಿದೆ 101ನೇ. ಓಕೆ, ಶಕ್ತಿ ಕಸಿದ ಪಡಿಸೋದು ಇತ್ತೀಚೆಗೆ ಅಂದರೆ ನಮ್ಮ ಅಕ್ಕಪಕ್ಕ ದೇಶ ಇರೋದ್ರಿಂದ ಕರೆಂಟ್ ಅಫೇರ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿ ನೋಡಿ, ಬಹಳ ಇಂಪಾರ್ಟೆಂಟ್ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾಗಿರುವ ಮಿಕಾನಿಯಾ ಮೈಕ್ರಾಂತ ಇದೇನು ಆಕ್ರಮಣಕಾರಿ ಕಳೆ. ಇದಲ್ಲದೆ ಭದ್ರಾ ಹುಲಿ ಸಂರಕ್ಷಣ ಪ್ರದೇಶದಲ್ಲಿ ಕಂಡುಬಂದಿದೆ. ಓಕೆ, ನೆಕ್ಸ್ಟ್ ಬರೋದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನೀಲಗಿರಿ ಮೌಂಟೇನ್ ರೈಲ್ವೆ. ನೋಡಿ, ನೀಲಗಿರಿ ಮೌಂಟೇನ್ ರೈಲ್ವೆ ಬರೋದು ತಮಿಳುನಾಡಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಬರೋದು ಇತ್ತೀಚೆಗೆ ಯಾವ ಸಚಿವರು ದ ಗ್ರೀನಿಂಗ್ ಸ್ಟೀಲ್ ಪಾತ್ವೇ ಟು ಸಪ್ಲೈನಬಿಲಿಟಿ. ಓಕೆ, ಅಂದರೆ ಒಂದು ಗ್ರೀನಿಂಗ್ ಸ್ಟೀಲ್, ಅದಕ್ಕೆ ಸಂಬಂಧಪಟ್ಟಿರೋಂಥ ಉತ್ತರ ಉಕ್ಕಿನ ಸಚಿವಾಲಯ. ಸ್ಟೀಲನ್ನು ಹೆಸರು ಹೇಳ್ತದೆ ಉಕ್ಕು, ಹಾಗಾಗಿ ಸ್ಟೀಲ್ ಉಕ್ಕಿನ ಸಚಿವಾಲಯಕ್ಕೆ ಸಂಬಂಧಪಟ್ಟಿರ್ತದೆ. ಅಂದರೆ ಈ ಮ್ಯಾಟ್ರ್ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಸುಸ್ಥಿರ ಉಕ್ಕಿನ ಉತ್ಪಾದನೆ ಚರ್ಚಿಸಲು ಸಚಿವಾಲಯ ಏನು ಮಾಡಿದೆ, ಅಕಾಡೆಮಿ ಮತ್ತು ಥಿಂಕ್ ಟ್ಯಾಂಕ್ನ ವಿವಿಧ ತಜ್ಞರನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು. ಹಾಗಾಗಿ ಇದೊಂದು ಕರೆಂಟ್ ಅಫೇರ್ ಬಂದಿದೆ. ಓಕೆ, ಇವತ್ತಿನ GK Today ಇಷ್ಟು. ಮತ್ತು ದಿ ಹಿಂದೂ ಅನಾಲಿಸಿಸ್ನ ನಾನು ನಾಳೆಗೆ ಎರಡು ಸೇರಿಸಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.